ಶೀನು ಜಾರ್ಜ್ ಅವರು ಮಿತ್ರನಾಗಿ ಬದಲಾಗಿದ್ದು ಹೇಗೆ ಅಂತ. ಇದೆಲ್ಲ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಹೆಸರು ನೋಡಿ, ನಾವು ಇಷ್ಟು ಖುಷಿ ಇದ್ರೆ ನಾನು ಮಾತಾಡಿಸ್ತೀರಿ, ಎಷ್ಟೋ ವರ್ಷದ ನೆನಪನ್ನು ನೀವು ನನಗೆ ಬೆಲ್ಕಾಗ್ತೀರಿ. ನಮ್ಮ ಕ್ಯಾಮ್ರಾಮ್ಯಾನ್ ಸಾಗಿರು ಸರ್ ಇಷ್ಟು ವರ್ಷದಿಂದ ನಿಮ್ಮನ್ನು ಭೇಟಿಯಾಗಿದ್ದೆ ಅಂದರೆ, ನಾವು ಒಂದು ವ್ಯಕ್ತಿಯನ್ನು ಮೀಟ್ ಮಾಡಿದ ಮೇಲೆ ಆ ವ್ಯಕ್ತಿ ನಮಗೆ ಜೀವನ ಪರ್ಯಂತ ನಮ್ಮ ಜೊತೆ ಇರಬೇಕು, ನಮ್ಮ ಮನಸ್ಸಲ್ಲಿರಬೇಕು, ನಮ್ಮ ಭಾವನೆಯಲ್ಲಿರಬೇಕು, ನಮ್ಮ ಮನಸ್ಸಲ್ಲಿರಬೇಕು. ಆ ರೀತಿ ಪ್ರೀತಿಯನ್ನು ಕೊಟ್ಟಾಗ ಮಿತ್ರತ್ವ ಬೆಳೆಯುತ್ತೆ, ಸ್ನೇಹ ಬೆಳೆಯುತ್ತೆ. ನಾನು ಪ್ರೀತಿಗೆ ತುಂಬ ಗೌರವ ಕೊಡುವಂಥ ವ್ಯಕ್ತಿ, ಸ್ನೇಹಿತರಿಗೆ ತುಂಬ ಗೌರವ ಕೊಡುವಂಥ ವ್ಯಕ್ತಿ. ಮೇಲಾಗಿ ಎಲ್ಲರೂ ಸೇರಿ ನನಗೆ ಕೊಟ್ಟಂಥ ಹೆಸರು ಮಿತ್ರ. ನೀವು ಮಿತ್ರನಾಗಿ ಇರು, ಎಲ್ಲರ ಜೊತೆ ಮಿತ್ರನಾಗಿರು ಅಂತ ಹೇಳ್ಬಿಟ್ಟು. ಆದರೆ ಈ 8 ವರ್ಷದಲ್ಲಿ ಮಿತ್ರ ತುಂಬ ಶತ್ರುಗಳನ್ನು ಸಂಪಾದನೆ ಮಾಡಿದ್ದಾರೆ. ಯಾಕೆ ಸರ್? ಅದೇ ಯಾಕೆ ನಾನು ಹೇಳಿದ್ರೆ, ನನ್ನದೇ ಆದಂತಹ ಸ್ವಯಂಕೃತ ಅಪರಾಧಗಳು, ನನ್ನ ಅಹಂಕಾರ, ನನ್ನ ಕೊಬ್ಬು ಅಥವಾ ನನ್ನ ತಾಳ್ಮೆ ಇಳಿದಂಥ ನಡೆ ತುಂಬ ಜನರಿಗೆ ನೋವನ್ನು ಕೊಟ್ಟಿದ್ದೇನೆ. ತುಂಬ ಜನರಿಗೆ ನನ್ನಿಂದ ತೊಂದರೆಗಳಾಗಿದೆ, ನಾನು ತೊಂದರೆ ಅನುಭವಿಸಿದ್ದೀನಿ. ಸುಮಾರು ಬಿಸ್ನೆಸ್ಗಳಲ್ಲಿ ನಾನು ಸೋಲನ್ನು ಕಾಣಬೇಕಂದ್ರೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಲಾವಕಾಶ ಇರುತ್ತೆ. ದೇವರೊಂದು ಟೈಮ್ ಬರುತ್ತೆ, ಇಂಥ ದಿವಸ ನೀನು ಹಿಂಗಿರಬೇಕು, ಈ ದಿನ ಸೂರ್ಯಗ್ರಹಣ, ಈ ದಿನ ಚಂದ್ರಗ್ರಹಣ ಅಂಥದ್ದು ಇದ್ದೇ ಇರುತ್ತೆ. ನಾನು ಅದನ್ನು ಭಾಳ ನಂಬ್ತೀನಿ. ದೇವರು ನಾನು ಮೊದಲು ನಂಬ್ತಾ ಇರಲಿಲ್ಲ, ಈಗ ಕಾಲಾಯತಸ್ಮೈ ನಮಃ ಅಂತ ಕಾಲವು ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸಂಭವಾಮಿ ಯುಗೆ ಯುಗೆ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು. ಇವತ್ತು ಜೆ ಕೆ ಗ್ರ್ಯಾಂಡ್ ಅರೇನಾದಲ್ಲಿ ಮೇಘ ಅವ್ರ ಜೊತೆ ನಾನು ಇಂಟರ್ವ್ಯೂ ಮಾಡಬೇಕಾಗಿತ್ತು ಸರ್, ಕ್ಯಾಮ್ರಾಮ್ಯಾನ್ ಮಾಡಬೇಕಾಗಿತ್ತು, ಪ್ರಜಾ ಟಿ ವಿಯವರು ಇಲ್ಲಿಗೆ ನನ್ನನ್ನು ಕಳಿಸ್ಬೇಕಾಗಿತ್ತು, ನನ್ನ ಬರ್ತಡೇ ವಿಷಯ ಮಾತಾಡಬೇಕಾಗಿತ್ತು. ಇಟ್ ಇಸ್ ರಿಟನ್, ಅದು ಬರೆದಾಗಿದೆ. ಬರೆದಾದ ಮೇಲೆ ಅದನ್ನು ತಪ್ಪಿಸೋಕೆ ಸಾಧ್ಯ ಇಲ್ಲ. ಸೋಲುಗಳನ್ನು ಹೆಂಗೆ ಸ್ವೀಕರಿಸ್ತೀರಾ ಸರ್ ನೀವು? ಅದನ್ನು ಸ್ವೀಕರಿಸಲೇಬೇಕು. ನೋಡಿ, ಈಗ ಕಷ್ಟ ಯಾರಿಗೆ ಕೊಡ್ತಾರೆ? ಮನುಷ್ಯರಿಗೆ ಕೊಡಬೇಕಲ್ಲ ಸರ್. ಅಲ್ಲ, ಕಷ್ಟ ಯಾರು ತಡ್ಕೊಳ್ಳೋಕೆ ಶಕ್ತಿ ಇದೆ ಅವ್ರಿಗೆ ಕೊಡ್ತಾರೆ. ದೇವರು ಎಲ್ರಿಗೂ ಕಷ್ಟ ಕೊಡಲ್ಲ. ಯಾರಿಗೆ ಆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಇದೆ, ಆ ವಿಲ್ ಪವರ್ ಇದೆ, ಅವನಿಗೆ ನೀನು 100 ಕೆಜಿ ಭಾರ ಹೊತ್ಕೋ ಗುರು ಅಂತ ತಲೆ ಮೇಲೆ ಭಾರ ಇಡ್ತಾರೆ. 150 ಕೆಜಿ ಕೊಡಲ್ಲ, ಅಥವಾ 200 ಕೆಜಿ ಕೊಡಲ್ಲ. ಆ ಭಾರವನ್ನು ಹೊತ್ತು ಜೀವನದ ಆ ಕರ್ಮ ಫಲಗಳನ್ನು ಎದುರಿಸ್ಬೇಕಾಗುತ್ತೆ. ಸರ್, ಸೋತಾಗ ಕಾಲೆಳೆಯೋರು ಜಾಸ್ತಿ ಜನ ಇರ್ತಾರೆ, ಕಾಲೆಳೆಯೋರಿಗೆ ನಿಮ್ಮ ಕಿವಿ ಮಾತು ಏನಾಗಿರುತ್ತೆ ಅಂತ? ಕಾಲೆಳೆಯೋರು ಇದ್ರೇ ಸೋಲ್ ಬರೋದಲ್ವಾ ಅಲ್ವಾ? ಕಾಲೆಳೆಯೋರು ಇದ್ರೇ ನಮಗೆ ಮುಂದಕ್ಕೆ ಹೋಗಬೇಕು ಅಂತ ನಮಗೆ ಆಸೆ ಇರುವಂಥದ್ದು ಅಲ್ವಾ? ಹಾಗಾಗಿ ನಾನು ಹೇಳ್ತೀನಿ, ಎಲ್ಲಿವರೆಗೆ ಕಾಲೆಳೆಯೋರು ಇರ್ತಾರೋ ಅಲ್ಲಿವರೆಗೆ ಕಾಲು ಎಳಿಸ್ಕೊಳ್ಳೋರು ಇರ್ತಾರೆ. ಕಾಲು ಎಳೆಯೋರು ಬೇಕು, ಕಾಲು ತುಳಿಯೋರು ಬೇಕು, ನಮ್ಮನ್ನು ನೋಡಿ ನಗೋರು ಬೇಕು, ನಾವು ನೋಡಿ ನಗೋರು ಬೇಕು, ಇದೆಲ್ಲ ಇದ್ರೇ ಜೀವನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಪ್ರಜಾ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.